हाय फ्रेंड्स, डीटीवी फैशन के निम्गेल्लरिगू स्वागत। नानु मास्टर तुकाराम। इवत्तिन कटिंग अल्ली तुम्बा ईजी अंद्रे ईजी आगि कटोरी ब्लौज कटिंग निमगे कटिंग माडि तोरिस्ता इद्दीनि। बन्नि फ्रेंड्स नोडोण। कटोरी ब्लौज कटिंग तुम्बाने ईजी आगि नानु निमगे कलिसि कोड्ता इद्दीनि। फस्ट गे नावु लाइनिंग नीटे ऐरन नानु ऐरन रेडी नीटे ऐरन मीनि। फस्टे ना मेजरमेंट नोड़को। बैक लेंथ 13, शोल्डर 12.5, स्लीव्स 3.5, स्लीव राउंड 9.5, 14 आर्मोलू, अपर चेस्टु 29.5, 31 चेस्टु 24.5, वेस्टु फस्ट डॉट पॉइंटु 8.5, डीप 6 इंचु, फ्रंटली ಬ್ಯಾಕಲ್ಲಿ 8 ಇಂಚು ನೋಡಿ। ನೀಟಾಗಿ ನಾನು ಐರನ್ ಮಾಡ್ಕೊಂಡಿದ್ದೀನಿ। ಫಸ್ಟ್ಗೆ ಕೆಳಗಡೆ ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ। ನೆಕ್ಸ್ಟ್ ಬಂದು ಕಚ್ಚಾಗೋಸ್ಕರ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ। 13 ಇಂಚು ಲೆಂತ್ ಇದೆ, 13 ಇಂಚಿಗೆ ನಾವು ಆ ಕಡೆ 1/2 ಇಂಚು, ಈ ಕಡೆ 1/2 ಇಂಚು ತಗೊಳ್ಳೋಣ। ತಗೊಂಡು ಮಾರ್ಕಿಂಗ್ ಹಾಕ್ಕೊಳ್ಳೋಣ। ಎರಡೂ ಕಡೆ ಸೇಮ್ ಅದೇ ಥರ ಮಾರ್ಕಿಂಗ್ ಹಾಕಿ ಸ್ಟ್ರೈಟ್ಗೊಂದು ಲೈನ್ ಹಾಕ್ಕೋಬೇಕು। ಇದು ಬಂದು ಚೆಸ್ಟು ನಮಗೆ 31 ಇದೆ, ಅದರಲ್ಲಿ 6ನೇ ಭಾಗ ತಗೊಂಡ್ರೆ ನಮಗೆ 5.2 ಪುಳ್ಳಿ ಬರುತ್ತೆ, ಅಂದರೆ ನಾವು 5.2 ಬರುತ್ತೆ। ಇದನ್ನು ನಾವು ಆ 2ನ ಬಿಟ್ಟು ನಾವು 5 ಇಂಚಿಗೆ ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ। ನಾವಿದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ। ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ವೇಸ್ಟ್ ಎಷ್ಟಿದೆ 24.5, ಅಂದರೆ 6.1 ಪುಳ್ಳಿ। ಇದು ಡಾಟ್ಗೋಸ್ಕರ ನಮಗೆ 8 ಇಂಚು ಡೀಪ್ ಇದೆ। 8 ಇಂಚು ಡೀಪ್ಗೆ ನಾವು ಈ ಸಣ್ಣ ಮೆಜರ್ಮೆಂಟ್ ಇರೋದ್ರಿಂದ 12.5 ಇಂಚು ಶೋಲ್ಡರ್ ಇದೆ, 12.5 ಇಂಚು ಈ ಥರ ಇಟ್ಕೊಂಡು 8 ಇಂಚಿಗೆ ನಮಗೆ ಚಿಕ್ಕ ಮೆಜರ್ಮೆಂಟ್ ಇರೋದ್ರಿಂದ 1.75 ಮೈನಸ್ ಮಾಡ್ಕೊಳ್ಳೋಣ। ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು 1/2 ಇಂಚು ಇಲ್ಲಿಂದ ಅಪ್ಪರ್ ಚೆಸ್ಟ್ ಎಷ್ಟಿದೆ ನೋಡಿ, ಅಪ್ಪರ್ ಚೆಸ್ಟು 29.5 ಇದೆ। 29.5 ನಮಗೆ 7.5 ಪುಳ್ಳಿ ಬರುತ್ತೆ, ಅದಕ್ಕೆ 1/2 ಇಂಚು ಲೂಸ್ ಬಿಡೋಣ। ಇದನ್ನು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಸೈಡ್ಗೆ ಏನು ಒಳಗೆ ಹಾಕ್ಕೊತೀವಿ। ಕಚ್ಚಾ ನೋಡಿ ನಮಗೆ 1.5 ಇಂಚ್ವರೆಗೂ ಕಚ್ಚಾ ಎಕ್ಸ್ಟ್ರಾ ಇದ್ದರೆ ಸಾಕು ನೋಡಿ। ಆರ್ಮಲ್ ಸೇಪು ಜಸ್ಟ್ ಈ ಥರ ಒಂದು ಸ್ಕೇಲ್ ಒಂದಿದ್ದರೆ ಸಾಕು, ನೀಟಾಗಿದ್ದನ್ನು ಸೇಪ್ ತಗೊಂಡ್ರೆ ನಮಗೆ 14 ಇಂಚು ಆರ್ಮಲ್ ಇದೆ। 14 ಇಂಚಿಗೆ ನೋಡಿ ನಾವು ಎಷ್ಟು ಒಲೆಗೆ ಹಾಕ್ತೀವೋ ಅಷ್ಟಿಗೆ ನೋಡಿಕೊಂಡು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ನೋಡಿ। ಪರ್ಫೆಕ್ಟಾಗಿ ನಮಗೆ 7 ಇಂಚು ಬಂತು, ಅಂದರೆ 7.7 14 ಇಂಚು ಆರ್ಮಲ್ ಬಂತು। ಶೋಲ್ಡರ್ ಪಟ್ಟಿ 2 ಇಂಚ್ವರೆಗೂ ಇಟ್ಕೊಳ್ಳೋಣ ಸಾಕು, ನಾವು ಬ್ರಾಡ್ ಎಷ್ಟಿದ್ರು ನಾವು ಅದನ್ನು ನೋಡೋದೇ ಬೇಕಾಗಿಲ್ಲ ನೋಡಿ। ಈ ಥರ ನಾನು ಕ್ರಾಸಲ್ಲಿ ಮೆಜರ್ಮೆಂಟ್ ತಗೊಂಡಿದ್ದೆ, ಇದನ್ನು ನಾನು ಕ್ರಾಸಲ್ಲಿ ತಗೋತಾ ಇದ್ದೀನಿ। ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು 2.75 ವರೆಗೂ ಬ್ರಾಡ್ ಕೊಡೋಣ, ಅಂದರೆ ಚಿಕ್ಕ ಮೆಜರ್ಮೆಂಟ್ ಇದ್ದರೆ ನಾವು ಬ್ರಾಡ್ ಕಡಿಮೆ ಮಾಡ್ಕೋಬೇಕಾಗತ್ತೆ। ಎಲ್ರಿಗೂ ಒಂದೇ ಥರ ನಾವು ಬ್ರಾಡ್ ಇಟ್ಬಿಟ್ರೆ ಬ್ಲೌಸ್ ಹಾಕ್ಕೊಳ್ಳೋಕ್ಕಾಗೋದಿಲ್ಲ। ನಾವು ಇದನ್ನು ರೌಂಡ್ ಶೇಪಲ್ಲಿ ಈ ಥರ ತಗೊಳ್ಳೋಣ। ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ। ತುಂಬಾ ನೀಟಾಗಿ ಲೈನಿಂಗು ನೀಟಾಗಿ ಐರನ್ ಮಾಡಿಕೊಂಡು ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಕೆಳಗಡೆ ರಿಂಕಲ್ಸ್ ಏನಾದರೂ ಇದ್ದರೆ ಅದೇ ಥರ ಕಟ್ಟಿಂಗ್ ಮಾಡಿಬಿಟ್ರೆ ನಮಗೆ ಲೂಸ್ ಬಂದುಬಿಡುತ್ತೆ। ನೀಟಾಗಿ ಐರನ್ ಮಾಡಿಕೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ ನೋಡಿ। ಇಲ್ಲಿಗೊಂದು ಚಟ್ಕ ಹಾಕ್ಕೊಳ್ಳೋಣ, ಚಟ್ಕ ಹಾಕ್ಕೊಂಡು ನೋಡಿ ಇದನ್ನು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ನೋಡಿ, ಈ ಪಾಯಿಂಟಲ್ಲಿ ನಮಗೆ 1 ಇಂಚು ಡಾಟ್ ಪಾಯಿಂಟ್ ಏನು ಬಿಟ್ಟಿದ್ವಿ ಅದನ್ನು ನಾವು ಮಾರ್ಕಿಂಗ್ ಹಾಕ್ಕೊಳ್ಳೋಣ ನೋಡಿ। ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಆ ಕಡೆ 1/2 ಇಂಚು ಈ ಕಡೆ 1/2 ಇಂಚು ನಾವು ಡಾಟ್ಗೋಸ್ಕರ ಬಿಟ್ಕೊಳ್ಳೋಣ। ಇದನ್ನು ಒಂದು ಸ್ವಲ್ಪ ಲೆವೆಲ್ ಮಾಡಿಕೊಂಡು ಇದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ। ಇಲ್ಲಿ ಚಟ್ಕ ಹಾಕ್ಕೊಂಡ್ರೆ ನಮಗೆ ಹೊಲಿಯುವಾಗ ತುಂಬಾ ಈಸಿ ಆಗುತ್ತೆ। ಫ್ರಂಟು ನೋಡಿ, ಫಸ್ಟಿಗೆ ನಾವು ಉಕ್ಸ್ ಪಟ್ಟಿ ಕಡೆ 1.5 ಇಂಚ್ವರೆಗೂ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೋಬೇಕಾಗತ್ತೆ। ಮಾರ್ಕಿಂಗ್ ಹಾಕ್ಕೊಂಡು ನೋಡಿ ಇದನ್ನು ಬ್ಯಾಕ್ ಇಟ್ಕೊಂಡು ಶೋಲ್ಡ್ರು ಸೇಮ್ ಮೆಜರ್ಮೆಂಟಲ್ಲಿ ಮಾರ್ಕಿಂಗ್ ಹಾಕ್ಕೊಳ್ಳೋಣ।
ಆರ್ಮಲ್ ಕೂಡ ಸೇಮ್ ಅದೇ ತರ ನಾವು ಮಾರ್ಕಿಂಗ್ ಹಾಕೊಳ್ಳೋಣ ಆಯ್ತಲ್ವಾ ಇದು ಬ್ಯಾಕ್ ನಾವು ತಗದು ಬಿಡೋಣ ತಗದು ಬಿಟ್ಟು 6 ಇಂಚ್ ಡೀಪ್ ಇದೆ ನೋಡಿ ಮೇಲ್ಗಡೆ ಕಚ್ಚೆ ಎಕ್ಸ್ಟ್ರಾ ಬಿಟ್ಕೊಂಡು 6 ಇಂಚ್ ಗೆ ಕ್ರಾಸ್ ಗೆ ತಗೊಳ್ಳೋಣ ಅಂದ್ರೆ ನಾವು ಕಸ್ಟಮರ್ ಗೆ ಯಾವ ತರ ನಾವು ತಗೊಂಡಿರ್ತಿರೋ ಅದೇ ತರ ತಗೊಳ್ಳೋಣ 2.5 ಇಂಚ್ ಬ್ರಾಡ್ ಕೊಟ್ಟಿದ್ದೀನಿ ಅಂದ್ರೆ ನಮಗೆ 5.5 ಇಂಚ್ ವರೆಗೂ ಬರುತ್ತೆ ಇದು ಚಿಕ್ಕ ಮೆಜರ್ಮೆಂಟ್ ಅಲ್ವಾ ಬ್ರಾಡ್ ಕಡಿಮೆ ಮಾಡ್ಕೋಬೇಕಾಗುತ್ತೆ ಡಾಟ್ ಪಾಯಿಂಟ್ 8.5 ಇದು ಕಟ್ಟರಿ ಗೋಸ್ಕರ ನೋಡಿ 8.5 ಪ್ಲಸ್ 2 ಇಂಚ್ ಡೌನ್ ಗೆ ಒಂದು ಮಾರ್ಕಿಂಗ್ ಹಾಕೋಬೇಕು ನೋಡಿ ಇದು ಬಂದು 2 ಇಂಚ್ ಮಾರ್ಕಿಂಗ್ ಫಸ್ಟ್ ಡಾಟ್ ಪಾಯಿಂಟ್ ಇಂದ ನಮಗೆ ಒಂದು ಮಾರ್ಕಿಂಗ್ ಹಾಕೋಬೇಕಾಗುತ್ತೆ ನೋಡಿ ಡಾಟ್ ಪಾಯಿಂಟ್ ಇಡ್ತು 31 ಚೆಸ್ಟ್ ಇದೆ ನೋಡಿ ಈ ಪಾಯಿಂಟ್ ಇಂದ 3 ಇಂಚ್ ಒಂದು ಪುಳ್ಳಿ ಬರುತ್ತೆ ಇದಕ್ಕೆ ನೋಡಿ 3 ಇಂಚ್ ಒಂದು ಪುಳ್ಳಿ ನಾವು ಇದಕ್ಕೆ ಇಲ್ಲಿಗೆ 1/2 ಇಂಚ್ ಕ್ರಾಸ್ ತಗೋಬೇಕು ನೋಡಿ 3.5 ಒಂದು ಪುಳ್ಳಿ ತಗೊಂಡಿದ್ದೀನಿ ನೋಡಿ ಇದನ್ನ ಸ್ಟ್ರೈಟ್ ಗೆ ಒಂದು ಮಾರ್ಕಿಂಗ್ ಹಾಕೊಂಡಿದ್ದೀನಿ ನೋಡಿ 1 ಇಂಚ್ ಒಂದು ಪುಳ್ಳಿ ಮತ್ತೆ ಈ ಕಡೆನೂ 1 ಇಂಚ್ ಒಂದು ಪುಳ್ಳಿ ನೋಡಿ ಈ ಪಾಯಿಂಟ್ ಇಂದ ಸ್ಟ್ರೈಟ್ ಗೆ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಇದಕ್ಕೂ ಸಹ ಸ್ಟ್ರೈಟ್ ಒಂಚೂರು ಉದ್ದವರೆಗೂ ಹಾಕೋಬೇಕಾಗುತ್ತೆ ನೋಡಿ ಈ ಪಾಯಿಂಟ್ ಇಂದ ನಮಗೆ 13ನೇ ಭಾಗ ಅಂದ್ರೆ 13ನೇ ಭಾಗ ಅಂದ್ರೆ ಚೆಸ್ಟ್ ಅಲ್ಲಿ 13ನೇ ಭಾಗ 2 ಕಾಲು ಒಂದು ಪುಳ್ಳಿ ಬರುತ್ತೆ ನಾವು ಇದನ್ನ 2 ಕಾಲು ಮಾರ್ಕಿಂಗ್ ಹಾಕೊಳ್ಳೋಣ 2 ಕಾಲು ಒಂದು ಪುಳ್ಳಿ ನೆಕ್ಸ್ಟ್ ಕಚ್ಚಾಗೋಸ್ಕರ 1/2 ಇಂಚ್ ಇದನ್ನ ಸೇಮ್ ನಾವು ನೋಡಿ ಈ ಕಡೆ ಎಷ್ಟು ಇದೆಯೋ ನಾವು ಇದನ್ನ ಇಲ್ಲಿಗೂ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಈ ಕಡೆನೂ ಸೇಮ್ ಅಷ್ಟೇ ನಾವು ಮಾರ್ಕಿಂಗ್ ಹಾಕೊಳ್ಳೋಣ ಮಾರ್ಕಿಂಗ್ ಹಾಕೊಂಡು ನೋಡಿ ಈ ಪಾಯಿಂಟ್ ಅಲ್ಲಿ ನೋಡಿ ಈ ಪಾಯಿಂಟ್ ಇಂದ ನೋಡಿ ಈ ಗೆರೆಗೆ ಸೇರಿಸ್ಕೊಳ್ಳಿ ಈ ತರ ನೋಡಿ ಇದನ್ನ ಈ ತರ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಇದನ್ನ ಈ ತರ ತಗೊಳ್ಳೋಣ ಇದು ಬಂದು ನೋಡಿ ಈ ಪಾಯಿಂಟ್ ಸೇರಿಸ್ಕೊಂಡು ಸ್ವಲ್ಪ ಒದ್ದದವರೆಗೆ ಮಾರ್ಕಿಂಗ್ ಹಾಕೋಬೇಕಾಗುತ್ತೆ ಆಯ್ತಲ್ವಾ ನೋಡಿ ಈ ಪಾಯಿಂಟ್ ಅಲ್ಲಿ 1/2 ಇಂಚ್ ನಾವು ಈ ತರ ಕ್ರಾಸ್ ಅಲ್ಲಿ ತಗೊಳ್ಳೋಣ ಕ್ರಾಸ್ ಅಲ್ಲಿ ತಗೊಂಡು ನೋಡಿ ಈ ಪಾಯಿಂಟ್ ಅಲ್ಲಿ ಎಷ್ಟು ಬರುತ್ತೆ ಅನ್ಬಿಟ್ಟು ಮೆಜರ್ಮೆಂಟ್ ಮಾಡ್ಕೊಳ್ಳೋಣ ನೋಡಿ 3 ಇಂಚ್ ಬಂತಲ್ವಾ 3 ಇಂಚ್ ಗೆ ಈ ಕಡೆ 3 ಇಂಚ್ ಗೆ ಇಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಇಲ್ಲಿ ಒಂದು ಮಾರ್ಕಿಂಗ್ ಹಾಕೊಂಡು ನೋಡಿ ಇದನ್ನ 2.5 ಇಂಚ್ ವರೆಗೂ ಇಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಇಲ್ಲ ಮಾರ್ಕಿಂಗ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ ನೋಡಿ ಜಸ್ಟ್ ಈ ತರ ಒಂದು ರಟ್ ಒಂದು ಇಟ್ಕೊಂಡು 2.5 ಇಂಚ್ ವರೆಗೂ ಇಲ್ಲ 2.5 ಇಂಚ್ ವರೆಗೂ ತಗೊಂಡ್ರು ಸಾಕು ಆಯ್ತಲ್ವಾ ಇದನ್ನ ತೆಗೆದು ಬಿಡೋಣ ಶೋಲ್ಡರ್ ಇಂದ 3.5 ಇಂಚ್ ವರೆಗೂ ಇಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ನೆಕ್ ಹತ್ರ ಅಂದ್ರೆ ನಮಗೆ ಚಿಕ್ಕ ಮೆಜರ್ಮೆಂಟ್ ದೊಡ್ಡ ಮೆಜರ್ಮೆಂಟ್ ಎಲ್ಲದಕ್ಕೂ ಒಂದೇ ಮಾಡಬಾರದು ನೋಡಿ ಕರ್ವ್ ಸ್ಕೇಲ್ ತಗೊಂಡು ಜಸ್ಟ್ ಈ ತರ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ನೋಡಿ ನಮಗೆ ಕಟೋರಿ ಅನ್ನೋದು ಸೇಪ್ ರೆಡಿ ಆಯ್ತು 31 ಇಂಚ್ ಚೆಸ್ಟ್ ಇದೆ 31 ಕ್ಕೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ಈ ಕಟೋರಿ ಬ್ಲೌಸ್ ಅಲ್ಲಿ ತುಂಬಾನೇ ಕಲಿಯೋದಿದೆ ಇಷ್ಟೇ ಅಲ್ಲ ಅನ್ಬಿಟ್ಟು ನೀವು ವಿಡಿಯೋ ಸ್ಟಾಪ್ ಮಾಡಬಾರದು ತುಂಬಾನೇ ಇನ್ನೂ ಕಲಿಯೋದಿದೆ ನೋಡಿ ಆರ್ಮಲ್ ಸೇಪು ನೋಡಿ ಜಸ್ಟ್ ಈ ತರ ಒಂದು ಲೈನ್ ಹಾಕ್ಕೊಂಡು ನಾವು ಆರ್ಮಲ್ ಸೇಪ್ ನೋಡಿ ಇದನ್ನ ಈ ತರ ಒಂಚೂರು ಬ್ಯಾಲೆನ್ಸ್ ಮಾಡ್ಕೊಂಡು ನೋಡಿ ಇಷ್ಟು ಮಾತ್ರಕ್ಕೆ ನಾವು ಇದನ್ನ ಮಾರ್ಕಿಂಗ್ ನೋಡಿ ಇಷ್ಟು ಮಾತ್ರ ನಮಗೆ ಸೇಪ್ ಬಂದಾಗ ತುಂಬಾನೇ ನೀಟಾಗಿ ಬರುತ್ತೆ ಇದನ್ನ ನಾವು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ ಕಟೋರಿ ಬ್ಲೌಸು ನಾವು ಎಷ್ಟು ಈಸಿಯಾಗಿ ಅರ್ಥ ಮಾಡ್ಕೊಂತೀವೋ ಅಷ್ಟು ಈಸಿಯಾಗಿ ನೀವು ಕಟ್ಟಿಂಗ್ ಮಾಡ್ಕೋಬಹುದು ಇದನ್ನ ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ
फ्रंट आर्मल शेप कूड़ा वंदे लेवल शेप बर कटिंग मोबाते ना तगदबिड़ोण यह शेपन नीटी कटिंग मोण इन मार्क चटक हाकड़ो इगन चटक हाँ ना एरू चटकन इकू सेंट्र मोण सेंट्र मू नी इे सेंट्र एल बंदो आ सेंट्रे स्ट्रेट मार्किंग हाकड़ोण आयतल ना पकदलोण नोड़ी लाइनिंगली क्रास इटकू कटिंग अरे कटोरी क्रासल हाकद्रे नमें तुम्हेंटी बरते नोड़ी इगन स्ट्रेट मार्किंग हाकड़ोण आयतल ना सेंट्र लाइन हाकद्वल इकू कटिंग नमें क्रॉस ऑलरेडी नमगे तुम्बा ईजी आगे नमगे क्रॉस अल्ली कटोरी अन्नोदु बरुत्ते नोडि ई पॉइंट अल्ली मात्र नावु कच्चा एक्स्ट्रा अन्नोदु बिडबेकागुत्ते नोडि नावु एष्टु ओलगे हाक्तिवो अष्टु मात्रके एक्स्ट्रा बिट्कोंड्रे आयतु इदन्न ई तर नमगे कई कत्रियिंद तिरिसक आगिल्ल अंद्रे नावु इदन्न ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಮಾಡ್ಕೊಂಡ್ರೆ ತುಂಬಾನೇ ನೀಟಾಗಿ ಬರುತ್ತೆ ನೋಡಿ ಈ ತರ ಇಟ್ಕೊಂಡು ನಾವು ಇಲ್ಲಿ ಬಂದು ವೀಲ್ ಮಾರ್ಕ್ ಅಲ್ಲಿ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಇದನ್ನ ತಗದುಬಿಟ್ಟು ಮಾರ್ಕಿಂಗ್ ಹಾಕೊಂಡ್ಬಿಡೋಣ ನೋಡಿ ತುಂಬಾನೇ ನೀಟಾಗಿ ನಮಗೆ ಕಟೋರಿ ಅನ್ನೋದು ಕಟಿಂಗ್ ಆಯ್ತು ಮಾರ್ಕಿಂಗ್ ಇದನ್ನ ನಾವು ಇಲ್ಲಿಗೊಂದು ಚಟಕ ಹಾಕೊಳ್ಳೋಣ ಇಲ್ಲಿಗೊಂದು ಚಟಕ ಹಾಕೊಂಡು ಇದನ್ನ ನಾವು ಸೈಡ್ ಅಲ್ಲಿ ಇಟ್ಕೊಳ್ಳೋಣ ನಮಗೆ ಇವಾಗ ತುಂಬಾ ಮುಖ್ಯವಾಗಿರೋದು ಅಂದ್ರೆ ನೋಡಿ ಈ ಪೀಸ್ ನೋಡಿ ಇಲ್ಲಿಗೊಂದು ಸ್ಟಾಪ್ಲರ್ ಅಲ್ಲಿ ಒಂದು ಪಿನ್ ನೋಡ್ಕೊಳ್ಳೋಣ ಈ ಕಡೆ ಒಂದು ಪಿನ್ ನೋಡ್ಕೊಳ್ಳೋಣ ಇದು ಬಂದು ನಾವು ನೋಡಿ ಈ ತರ ಫಸ್ಟ್ ಗೆ ನಾವು स्ट्रेट मार्किंग हाकड़ोण इे कड़े कच्चागोसर ऐन एक्स्ट्रा बिटिर्ती अदान ईर स्ट्रेट मार्किंग हाकू इे उद्दर्गु तकबिड़ोण नोड़ी पॉइंटली नोड़ी मुक्काल इंचु मुक्काल इंचु एक्स्ट्रा तक इॉइंट अर्ध इंचु ನೋಡಿ ನಾವು ಈ ಪಾಯಿಂಟ್ ಗೆ ಈ ಪಾಯಿಂಟ್ ಗೆ ಈ ತರ ಸೇರಿಸ್ಕೊಳ್ಳೋಣ ಆಯ್ತಲ್ವಾ ನೋಡಿ ಈ ತರ ಒಂದು ರಟ್ ತಗೊಂಡ್ರೆ ಸಾಕು ಇಲ್ಲಿ ಒಂದು 2 ಇಂಚ್ ವರೆಗೂ ಒಂದು 2 ಇಂಚ್ ಇಲ್ಲ 2 ಕಾಲ್ ಇಂಚ್ ವರೆಗೂ ಈ ತರ ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕೊಳ್ಳೋಣ ಮಾರ್ಕಿಂಗ್ ಹಾಕೊಂಡು ನೋಡಿ ಈ ತರ ಒಂದು ಸ್ಕೇಲ್ ತಗೊಂಡು ನೋಡಿ ನೆಕ್ ಹತ್ರ ಕರೆಕ್ಟ್ ಆಗಿ ಇಟ್ಕೊಂಡು ಸ್ಕೇಲ್ ಈ ಮಾರ್ಕ್ ಅಲ್ಲಿ ಈ ತರ ಸೇರಿಸ್ಕೊಂಡ್ರೆ ನೆಕ್ಸ್ಟ್ ಬಂದು ನಮಗೆ ಇದು ಕಚ್ಚ ಎಕ್ಸ್ಟ್ರಾ ಗೋಸ್ಕರ ನೋಡಿ ಇದನ್ನ ಈ ತರ ತಗೊಳ್ಳೋಣ ಈ ತರ ತಗೊಂಡು ನೋಡಿ ಇದನ್ನ ನೀಟಾಗಿ ನಾವು ಕಟಿಂಗ್ ಮಾಡ್ಕೊಳ್ಳೋಣ ನಾವು ಪೇಪರ್ ಅಲ್ಲಿ ಕಟಿಂಗ್ ಮಾಡಿದ್ವಲ್ಲ ಅದೇ ತರ ಕಟಿಂಗ್ ಮಾಡಿದ್ರೆ ಬ್ಲೌಸ್ ಕೆಟ್ಟ ಹೋಗುತ್ತೆ ಇದು ನಾನು ತುಂಬಾನೇ ಈಜಿ ಆಗಲಿ ಅನ್ಬಿಟ್ಟು ನಿಮಗೆ ನಾನು ಈಜಿ ಕಟಿಂಗ್ ತೋರಿಸ್ತಾ ಇರೋದು ತುಂಬಾನೇ ಕಷ್ಟವಾದ ಕಟಿಂಗ್ ನಿಮಗೆ ತೋರಿಸಿದ್ರೆ ನಿಮಗೆ ಅರ್ಥನೇ ಆಗಲ್ಲ ಅನ್ಬಿಟ್ಟು ತುಂಬಾ ಈಜಿಯಾಗಿ ನಾನು ಕಟೋರಿ ಬ್ಲೌಸ್ ಕಟಿಂಗ್ ಮಾಡಿ ತೋರಿಸ್ತಾ ಇದೀನಿ ಇದರಲ್ಲಿ ಆರ್ಮಲ್ ಶೇಪ್ ಫ್ರಂಟ್ ಆರ್ಮಲ್ ಶೇಪ್ ರೆಡಿ ಇದೆ ಪೇಪರ್ ಅಲ್ಲಿ ಈ ಕಡೆ ನಾವು ಏನು ಮಾಡೋದು ಬೇಡ ನೋಡಿ ತುಂಬಾನೇ ನೀಟಾಗಿ ನಮಗೆ ಬಂತಲ್ವಾ ನೋಡಿ ಈ ಕಟೋರಿ ಪೀಸ್ ಈ ತರ ಅಟ್ಯಾಚ್ ಆದಾಗ ತುಂಬಾನೇ ಪರ್ಫೆಕ್ಟ್ ಆಗಿ ಬಾಡಿ ಮೇಲೆ ಕೂತ್ಕೊಂಡಾಗ ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕೊಳ್ಳೋಣ ನಾವು ಅಂದ್ರೆ ಇದು ಕಚ್ಚಾಗೋಸ್ಕರ ನಿಮಗೆ ಗೊತ್ತು ಇದು ಸುಮ್ಮನೆ ನಾನು ಲೈನ್ ಹಾಕ್ತಾ ಇದೀನಿ
ಇದನ್ನು ಸೈಡ್ಗೆ ಇಟ್ಕೊಳ್ಳೋಣ. ಬೆಲ್ಟ್ ಪೀಸ್ ನೋಡಿ, ಫಸ್ಟಿಗೆ ನಾವು ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಕ್ರಾಸ್ ತಗೊಳ್ಳೋಣ. ಅಂದರೆ ಒಂದು ಅರ್ಧ ಇಂಚ್ವರೆಗೂ ಕ್ರಾಸ್ ತಗೊಂಡ್ರೆ ಫಿಟ್ಟಿಂಗ್ ತುಂಬ ನೀಟಾಗಿ ಬರುತ್ತೆ. ನೋಡಿ ಇದನ್ನು ಸೈಡಲ್ಲಿ ಎಷ್ಟು ಗ್ಯಾಪ್ ಇದೆ ಅಂದ್ಬಿಟ್ಟು ನೋಡ್ಕೋಬೇಕಾಗತ್ತೆ. ನೋಡಿ, ಮೂರುವರೆ ಇಂಚು ಗ್ಯಾಪ್ ಇದೆ. ಆ ಮೂರುವರೆ ಇಂಚಿಗೂ ನಾವು ನಾಲ್ಕು ಇಂಚಿಗೆ ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಮತ್ತು ಈ ಕಡೆ ಇಪ್ಪತ್ತ್ನಾಲ್ಕೂವರೆ ವೇಸ್ಟ್ ಇದೆಯಲ್ವ, ಇದಕ್ಕೆ ನಾವು ಆರು ಒಂದು ಪುಳ್ಳಿ ಮುಕ್ಕಾಲು ಇಂಚು ಎಕ್ಸ್ಟ್ರಾ ಇದನ್ನು ಸ್ಟ್ರೈಟ್ಗೆ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಸ್ವಲ್ಪ ಕ್ರಾಸಿ ಥರ ತಗೊಳ್ಳೋಣ. ಮೂರುವರೆ ಇಂಚು ಗ್ಯಾಪ್ ಇತ್ತಲ್ವ, ಇದನ್ನು ನಾಲ್ಕೂವರೆ ಇಂಚುವರೆಗೂ ತಗೊಳ್ಳೋಣ. ಅಂದರೆ ಆ ಕಡೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ಹೊಲಿಯೋದಕ್ಕೆ ಹೋಗುತ್ತಲ್ವ, ಅದಕ್ಕೆ ನೋಡಿ ಮೂರು ಇಂಚು ಇದ್ರ ಮೆಜರ್ಮೆಂಟ್ ಇದೆ. ಇದನ್ನು ನಾವು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿಗೊಂದು ಸ್ಟ್ರೈಟ್ಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ ಈ ಪಾಯಿಂಟಲ್ಲಿ ಒನ್ ಇಂಚ್ವರೆಗೂ ಸೇಪ್ ತಗೊಳ್ಳೋಣ. ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಆ ಕಡೆಯಿಂದ ಈ ಕಡೆವರೆಗೂ ತಗೊಂಡ್ರೆ ತುಂಬಾ ನೀಟಾಗಿ ಬರುತ್ತೆ. ಇದನ್ನು ನಾವು ನೀಟಾಗಿ ಕಟ್ಟಿಂಗ್ ಮಾಡಿಕೊಳ್ಳೋಣ. ಈ ಬೆಲ್ಟ್ ಪಟ್ಟಿ ಫುಲ್ ಸ್ಟ್ರೈಟ್ ಮಾಡಿಬಿಟ್ರೆ ನಮಗೆ ಫ್ರಂಟಲ್ಲಿ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರೋದಿಲ್ಲ. ನೋಡಿ ಬೆಲ್ಟ್ ಪಟ್ಟಿ ರೆಡಿ ಆಯಿತು. ಇದು ಬಂದು ಉಕ್ಸ್ ಪಟ್ಟಿ ಕಡೆ ಇರುತ್ತೆ, ನೋಡ್ಕೋಬೇಕಾಗತ್ತೆ. ಸ್ಲೀವ್ಸ್ ಮೂರುವರೆ ಇಂಚ್ ಇದೆ, ಅಂದರೆ ಇದು ಕ್ಯಾಪ್ ಸ್ಲೀವ್ಸ್ ಥರ ಬರುತ್ತೆ. ಫಸ್ಟಿಗೆ ನಾವು ಕಚ್ಚಾಗೋಸ್ಕರ ಎಕ್ಸ್ಟ್ರಾ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಅರ್ಧ ಇಂಚು ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದು ಬಂದು ಮೂರುವರೆ ಇಂಚ್ ಇದೆ, ನಾಲ್ಕೂವರೆ ಇಂಚಿಗೆ ಇಲ್ಲಿ ಒಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಇದು ಸ್ಲೀವ್ಸ್ ಆರ್ಮಲ್ ಡೌನು ಮೂರು ಇಂಚು ಒಂದು ಪುಳ್ಳಿ ಇದೆಯಲ್ವ, ಅದನ್ನು ಮೂರು ಇಂಚೇ ತಗೊಳ್ಳೋಣ. ಸ್ಟ್ರೈಟ್ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಹದಿನಾಲ್ಕು ಇಂಚು ಆರ್ಮೋಲ್ ಇದೆ, ಈ ಥರ ಇಟ್ಕೊಂಡು ನೋಡಿಕೊಂಡ್ರೆ ಆಯಿತು. ಇದು ಸ್ಲೀವ್ಸ್ ಹತ್ರ ನೋಡಿ ತುಂಬ ಕ್ರಾಸ್ ಏನಾದರೂ ಬಂದರೆ ಇದು ಲೆವೆಲ್ ಇಟ್ಕೊಂಡು ಇದನ್ನು ಒಂದು ಲೆವೆಲ್ಲಾಗಿ ಮಾರ್ಕಿಂಗ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಈ ಪಾಯಿಂಟಲ್ಲಿ ಈ ಥರ ಒಂದು ಅರ್ಧ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಂಡು ಸ್ಟ್ರೈಟ್ಗೆ ಇನ್ನೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಇದನ್ನು ಸ್ಟ್ರೈಟ್ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ನೋಡಿ ಈ ಪಾಯಿಂಟಲ್ಲಿ ಅರ್ಧಕ್ಕೆ ಒಂದು ಮಾರ್ಕಿಂಗು, ಮತ್ತು ಈ ಕಡೆಯಿಂದ ಒಂದು ಇಂಚಿಗೆ ಇದರಲ್ಲಿ ಆಫ್ ಆಯ್ತಲ್ವ. ನಾವಿದನ್ನು ಕರ್ವ್ ಸ್ಕೇಲ್ ತಗೊಂಡು ನೋಡಿ ಇದನ್ನು ಇದು ಫಸ್ಟು ಮಾರ್ಕಿಂಗಿಗೆ ಮಾರ್ಕಿಂಗ್ ಹಾಕ್ಕೊಳ್ಳೋಣ. ಸ್ಕೇಲ್ ಉಲ್ಟಾ ಮಾಡಿ ಇದನ್ನು ಸೇಮ್ ನಾವು ಮಾರ್ಕಿಂಗ್ ಹಾಕ್ಕೊಂಡ್ರೆ ಆಯಿತು. ನೋಡಿ ಇದು ಈ ಸೆಂಟ್ರ್ ಪಾಯಿಂಟ್ ಇದೆ ನೋಡಿ, ಇಲ್ಲಿ ಅರ್ಧ ಇಂಚ್ ಈ ಥರ ಒಂದು ಮಾರ್ಕಿಂಗ್ ಹಾಕ್ಕೊಂಡು ಇದನ್ನು ಈ ಮಾರ್ಕಿಂಗಲ್ಲಿ ಸೇರಿಸ್ಕೊಳ್ಳೋಣ. ಇದನ್ನು ಉಲ್ಟಾ ಮಾಡಿ ಇದನ್ನು ನೀಟಾಗಿ ಈ ಸ್ಕೇಲ್ ಹೆಂಗಾಯಿತೋ ಅದೇ ಥರ ಮಾರ್ಕಿಂಗ್ ಹಾಕ್ಕೊಂಡ್ರು ಆಯಿತು. ನೋಡಿ ಇದು ಫ್ರಂಟ್ ಆರ್ಮಲ್ ಸೇಪು, ಬ್ಯಾಕ್ ಆರ್ಮಲ್ ಸೇಪು, ಮೂರುವರೆ ಇಂಚಿಗೆ ಇಲ್ಲಿಗೊಂದು ಮಾರ್ಕಿಂಗ್ ಹಾಕ್ಕೊಳ್ಳೋಣ. ನೋಡಿ ಆಯ್ತಲ್ವ. ಇದನ್ನು ನಾವು ಕರ್ವ್ ಸ್ಕೇಲ್ ತಗೊಂಡು ನೋಡಿ ಈ ಥರ ಸ್ವಲ್ಪ ರೌಂಡ್ ಬರುತ್ತೆ. ರೌಂಡ್ ಬಂದಾಗ ನಮಗೆ ತುಂಬಾ ನೀಟಾಗಿ ಕ್ಯಾಪ್ ಸ್ಲೀವ್ಸಲ್ಲಿ ನೀಟಾಗಿ ಬರುತ್ತೆ. ಆಯಿತು, ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇದು ಬಂದು ಬ್ಯಾಕು ಸೇಪು, ಇದನ್ನು ಈ ಕಡೆ ತಿರುಗಿಸ್ಕೊಂಡು ಇದನ್ನು ನೀಟಾಗಿ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿಗೊಂದು ಜಟ್ಕ ಹಾಕ್ಕೊಳ್ಳೋಣ. ನೋಡಿ ನೀಟಾಗಿ ಇದನ್ನು ಸೇಪಲ್ಲಿ ಕಟ್ ಮಾಡ್ಕೊಳ್ಳೋಣ. ಮೂರುವರೆ ಇಂಚು ಸ್ಲೀವ್ಸ್ ಎಲ್ಲ ಕ್ಯಾಪ್ ಸ್ಲೀವ್ಸ್ ಥರ ಬರುತ್ತೆ. ಇದನ್ನು ಈ ಥರ ತಗೊಂಡು ಇದು ಬಂದು ಫ್ರಂಟ್ ಆರ್ಮಲ್ ಸೇಪ್,
ಇದು ಫ್ರಂಟ್ಗೆ ಬರಬೇಕು ಅಂತ ಹೇಳಿ ಇಲ್ಲಿಗೊಂದು ಚಟ್ಕ ಹಾಕೊಳ್ಳೋಣ ಸ್ಲೀವ್ಸ್ ಕಟ್ಟಿಂಗ್ ರೆಡಿ ಆಯಿತು ಇವಾಗ ನಾವು ಮೈನ್ ಬಟ್ಟೆಯಲ್ಲಿ ಚಾಪ ಮಾಡ್ಕೊಳ್ಳೋಣ ಬ್ಯಾಕು ಸೇಮ್ ನಾವು ಮಾರ್ಕಿಂಗ್ ಹಾಕೊಂಡಿದ್ವಲ್ಲ ಸೇಮ್ ಕಟ್ಟಿಂಗ್ ಮಾಡ್ಕೊಂಡ್ರು ಆಯಿತು ಮೈನ್ ಪೀಸಲ್ಲೂ ತುಂಬ ನೀಟಾಗಿ ನಾವು ಐರನ್ ಮಾಡ್ಕೊಂಡ್ರೆ ತುಂಬಾನೇ ನೀಟಾಗಿರುತ್ತೆ ಇಲ್ಲಂತಂದ್ರೆ ಒಲಿಯುವಾಗ ಕಷ್ಟ ಆಗುತ್ತೆ ಜಸ್ಟ್ ನಾವು ಮೈನ್ ಬಟ್ಟೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡು ಕಟ್ಟಿಂಗ್ ಮಾಡ್ಕೊಂಡ್ರೆ ಸಾಕು ಇದು ಸ್ಟಿಚಿಂಗ್ ವಿಡಿಯೋ ಕೂಡನು ನಿಮಗೆ ನಾನು ಕೊಡ್ತಾ ಇದೀನಿ ತುಂಬಾನೇ ಸ್ಟಿಚಿಂಗ್ ವಿಡಿಯೋದಲ್ಲಿ ಕೂಡನು ನಿಮಗೆ ಕಲಿಯೋದಿರುತ್ತೆ ನೋಡಿ ಈ ತರ ಕ್ರಾಸ್ ಅಲ್ಲಿ ತಗೊಂಡು ನಾವು ಇದನ್ನ ಕ್ರಾಸ್ ಅಲ್ಲಿ ಕಟೋರಿ ಮಾತ್ರ ಕ್ರಾಸ್ ಅಲ್ಲಿ ಇರಬೇಕು ಅವಾಗಲೇ ತುಂಬಾ ನೀಟಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಕಟೋರಿ ಸರಿಯಾಗಿ ಕೂರೋದಿಲ್ಲ ಬೆಲ್ಟ್ ಈ ತರ ಕಟ್ಟಿಂಗ್ ಮಾಡ್ಕೊಳ್ಳೋಣ ಸಾಕು ಕಟೋರಿ ಬ್ಲೌಸ್ ಕಟ್ಟಿಂಗ್ ಮುಗಿತು ಇವಾಗ ನಾವು ಸ್ಟಿಚಿಂಗ್ ವಿಡಿಯೋದಲ್ಲಿ ಸಿಗೋಣ ಕಟೋರಿ ಬ್ಲೌಸ್ ತುಂಬಾ ಈಸಿಯಾಗಿ ಯಾವ ತರ ಕಟ್ಟಿಂಗ್ ಮಾಡಬೇಕು ಅನ್ಬಿಟ್ಟು ತುಂಬಾನೇ ಈಸಿಯಾಗಿ ನಿಮಗೆ ನಾನು ಕಲಿಸ್ಕೊಟ್ಟಿದ್ದೀನಿ ಈ ವಿಡಿಯೋದಿಂದ ತುಂಬಾನೇ ಕಲಿಯೋದಕ್ಕೆ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಈ ವಿಡಿಯೋದಿಂದ ಏನಾದರೂ ನೀವು ಕಲ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಒಂದಿಗೆ ಸಿಗೋಣ ಫ್ರೆಂಡ್ಸ್ ನಮಸ್ತೆ